ಅಷ್ಟೇ ದೀಪಾವಳಿಗಂತೂ ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇದು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ. ಆ ಡ್ರೆಸ್ ಅಲ್ಲಿ ಪಟಾಕಿ ಹೊಡಿಯಕ್ ಆಗಲ್ಲ, ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ಟೆ. ನಂಗೆ ಅಮ್ಮ ಸರಾಯಿಚಿಗೊಚ್ಚಳ ಅದು ಬಟ್ ಬಟ್ ಕೊಟ್ಟು ಈಚಿಗೆ ಬತ್ತು. ಅಲ್ಲೋಡಿ ಅಲ್ಲೋಡಿ ಅಲ್ಲ, ನಿಂತ್ಕೊಳಕಾಗಿತ್ತು, ಯಾಕೆ ಬಂದೆ? ವಾ ಇನ್ನೊಂದ್ ಸರ ಐತೇನವ್ವ, ಇನ್ ಸರ ಮುಗ್ಸೆ ಮಾರೈತಿ. ನನ್ ಸುಸುರ್ ಕಟ್ಟಿ ಹಚ್ಚವು. ಏನಾನು ಮಾಡ್ಕೊಳ್ಳಿ, ನಾ ಅಂತೂ ಬೈಕತ್ ಕೂತಿದ್ದೆ. ಅರೆ ಸರ ಎಲ್ಲ ಇಟ್ಟಿದ್ದೆ, ಸಿಕ್ಕೇ ಬಿಡ್ತು, ನಾವು ಬೈಕ್ ಹತ್ಕೊಂಡು ಕುತ್ಕೊಳ್ಳೋಕೆ ಅಡ್ಡಿಲ್ಲ. ಬಂತು ನಮ್ಮನೆ ಸಾರ್ ಪಟಾಕಿ. ಅಮ್ಮ ಬ್ಯಾಡ ಅಚ್ಚಿ ಹಚ್ಚು. ಅಲ್ಲೇ ಹಚ್ಚು. ಸಿ
ನಿನ್ ಬಾಲ ಏಯ್ ಇಚ್ಚಿಗೆ ಬರ್ಬೇಡ, ನಿನ್ ಚಕ್ರ ಉಪಯೋಗ ಇಲ್ಲ ತಗ, ದೊಡ್ಡ ಚಕ್ರ ಇತ್ತಲ್ಲ ಅದೇ ಅದು. ಫೈನಲಿ ದೀಪಾವಳಿ ಹಬ್ಬ ಅಂತೂ ಮುಗೀತಿ ಇವತ್ತಿಗೆ ಲಾಸ್ಟ್. ಆದ್ರೂ ಏನೋ ಇನ್ನೂ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ಲ. ಸೊ ಓಕೆ, ಎಲ್ಲ ಸೇಫ್ ಆಗಿ ಆಚರಿಸಿ, ನಂತರ ಕೂದಲೆಲ್ಲ ಬಿಟ್ಕೊಂಡು ಇನ್ನೊಂದು ಬೆಂಕಿ ಸುಟ್ಕೊಂಡು ಆ ಥರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಸೇಫ್ ಆಗಿ ಆಚರಿಸಿ. ನಿಮ್ಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಹ್ಯಾಪಿ ದೀಪಾವಳಿ.